ನಮಸ್ಕಾರ, ಖುಷಿ ಬಾಕ್ಸ್ಗೆ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ಸ್ಯಾಟಿನ್ ರಿಬ್ಬನ್ನಿಂದ ಇದ್ದ ಹಾರ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ನಾವು ಇವಾಗ ನೋಡ್ಕೊಂಬರೋಣ. ಹಾರ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ. ಮೇನಾಗಿ ಸ್ಯಾಟಿನ್ ರಿಬ್ಬನ್ ಎರಡು ಕಲರ್ ತೊಗೊಂಡಿದ್ದೀನಿ, ಒಂದು ಯೆಲ್ಲೋ ಕಲರ್, ಒಂದು ಸ್ಯಾಫ್ರಾನ್ ಕಲರ್. ಹಾಗೆ ಸೀಸರ್, ಸ್ಟೆಪ್ಲರ್, ಥ್ರೆಡ್, ಎರಡು ಥರದ ಬೀಡ್ಸ್, ಹಾಗೆ ಕ್ಯಾಂಡಲ್. ಇವಾಗ ನಾ ಈ ಸ್ಯಾಟಿನ್ ರಿಬ್ಬನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಪೀಸು, ಒಂದು ಸ್ವಲ್ಪ ಚಿಕ್ಕ ಪೀಸು. ಇದನ್ನು 3 inches ಇಟ್ಕೊಂಡಿದ್ದೀನಿ. ಇದನ್ನು 2.5 inches ಇಟ್ಕೊಂಡಿದ್ದೀನಿ. ಇವಾಗ ಪೆಟಲ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಮಿಡ್ಲಲ್ಲಿ ಫೋಲ್ಡ್ ಮಾಡಿ, ಹಾಗೆ ಡಬಲ್ ಫೋಲ್ಡ್ ಮಾಡಬೇಕು ಈ ಥರ. ಸೊ ಬ್ಯಾಕ್ ಸೈಡಲ್ಲಿ ನಮ್ಗೆ ಚೆನ್ನಾಗಿ ಕಾಣುತ್ತೆ. ಈ ಥರ ಫೋಲ್ಡ್ ಮಾಡಿದ್ರೆ ಪೆಟಲ್ ಶೇಪ್ ಬರುತ್ತೆ. ಹಾಗೆ ಈ ಯೆಲ್ಲೋ ಕಲರ್ ರಿಬ್ಬನ್ ಕೂಡ ಅದೇ ಥರ ಫೋಲ್ಡ್ ಮಾಡಬೇಕು. ಇವಾಗ ಈ ಎರಡು ಕಲರ್ನ ಸೇರಿಸಿ ಇಲ್ಲಿ ಒಂದು ಸ್ಟೆಪ್ಲರ್ ಹಾಕಿದ್ರೆ ಪೆಟಲ್ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ನಿಧಾನ ಆಗುತ್ತೆ ಮಾಡೋಕ್ಕೆ, ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ಪೆಟಲ್ ಮಾಡ್ತಾ ಇದ್ದೀನಿ, ಸೇಮ್ ಅದೇ ಥರ. ಅದೇ ಥರ ಯೆಲ್ಲೋ ಕಲರ್ ಕೂಡ ಫೋಲ್ಡ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೊಂದು ಪೆಟಲ್ ಕೂಡ ರೆಡಿ ಆಗ್ತಾ ಇದೆ. ಇದೇ ಥರ ಒಂದು 100 petals ಆದರೂ ಬೇಕು. ಸೊ ಇವಾಗ ಎರಡು ಪೆಟಲ್ಸ್ ರೆಡಿ ಆಗಿದೆ. ಇಲ್ಲಿ ಸ್ವಲ್ಪ ಥ್ರೆಡ್ ಹೊರಗಡೆ ಬರುತ್ತೆ. ಸೊ ನಾವು ಸ್ವಲ್ಪ ಅದನ್ನು ಸುಟ್ಕೊಂಡ್ರೆ ಆ ಥ್ರೆಡ್ ಹಾಗೆ ಕುತ್ಕೊಂಬಿಡುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ನಿಧಾನಕ್ಕೆ ಟಚ್ ಮಾಡಿ ಅದನ್ನು, ತುಂಬ ಬಿಸಿ ಆಗ್ಬಿಡುತ್ತೆ, ಒಂದೇ ಸಲ ಅಂಟಂಟ್ ಆಗ್ಬಿಡುತ್ತೆ, ಗಮ್ ಥರ ಇಟ್ಕೊಂಬಿಡುತ್ತೆ. ಆಮೇಲೆ ದೂರದಿಂದನೇ ಸ್ವಲ್ಪ ಶಾಖ ತಟ್ಟಿದ್ರೆ ಸಾಕು. ಇವಾಗ ಇದೇ ಥರ ನಾನು ಒಂದು 100 petals ಮಾಡಿಟ್ಕೊಂಡಿದ್ದೀನಿ. ಇವಾಗ ಪೋಣಿಸೋದು ಹೇಗೆ ಅಂತ ನೋಡೋಣ. ಪೋಣಿಸೋದೇನು ಕಷ್ಟ ಆಗಲ್ಲ. ಏನಂದರೆ ಮೇನಾಗಿ ಪೆಟಲ್ಸ್ನ ಮಾಡಿಟ್ಕೊಳ್ಳೋದೇ ಮೇನ್ ಆಗುತ್ತೆ. ತಾಳ್ಮೆಯಿಂದ ಮಾಡಬೇಕಾಗತ್ತೆ. ಆದರೆ ಒಂದು ಸಲ ನಾವು ಇದನ್ನು ಏನು ಕಂಪ್ಲೀಟ್ ಮಾಡಿದ್ಮೇಲೆ ತುಂಬ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾವೇ ಮಾಡಿರೋದು ಅನ್ನೋದೊಂದು ಖುಷಿ ಸಿಗುತ್ತೆ ನಮಗೆ. ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ. ಇದು ಪೇಪರ್ ಥರ ಅಲ್ಲ, ಏನೂ ಆಗಲ್ಲ. ಇದನ್ನು ದೇವ್ರ ಫೋಟೋಕ್ಕೋ ಏನಾದರೂ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಬೋದು. ತುಂಬ ನಿಧಾನವಾಗಿ ಮಾಡಬೇಕು. ಈ ಥರ ಮಿಡ್ಲಲ್ಲಿ ಹಾಕ್ತಾ ಹೋದರೆ ಅದು ಚೆನ್ನಾಗಿದ್ದ ಕಾಣುತ್ತೆ.
ಇವಾಗ ನಂದು ಏನು ಹಾರ ರೆಡಿಯಾಗಿದೆ, ಎಲ್ಲವನ್ನು ಪೋಣಿಸ್ಕೊಂಡಿದ್ದೀನಿ. ಹಾಗೆ ಒಂದು ಮಧ್ಯದಲ್ಲಿ ಹಾಕೋಕ್ಕೆ ಒಂದು ಸ್ವಲ್ಪ ಪೆಟಲ್ಸ್ ಹಾಕಿ ಥರ ಇಟ್ಕೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಈ ಥರ ಒಂದು ಅಲ್ಲಿ ಜಾಯಿನ್ ಮಾಡಿದ್ರೆ ಆಯಿತು. ಇವಾಗ ಇಲ್ಲಿ ಏನು ಥ್ರೆಡ್ ಉಳ್ಕೊಂಡಿರುತ್ತೆ ಅಲ್ಲಿ ಈ ಬೀಡ್ಸ್ ಹಾಕಿ ಪೋಣಿಸ್ಕೊಳ್ಳೋಣ. ಈ ಥರ ಪೋಣಿಸ್ತಾ ಹೋದರೆ ಆಯಿತು. ಇವಾಗ ನನ್ನ ಫೈನಲ್ ಹಾರ ರೆಡಿಯಾಗಿದೆ. ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಏನಾದರೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್